ತಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ರತ್ನ ಮಾಲಿಕೆಯ ಪ್ರಾರಂಭದ ಮೊದಲ ಗೀತೆ ನಿಮ್ಮೆಲ್ಲರಿಗೂ ಚಿರಪರಿಚಿತ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಇವತ್ತಿಗೂ ನನಗೆ ಪುಳಕ ಹುಟ್ಟಿಸುವ ಗೀತೆ. ಇವತ್ತಿನ ಸಂಚಿಕೆ ಹಾಗೂ ಒಂದು ಮೇರು ವ್ಯಕ್ತಿತ್ವದ ಸಾಧನೆಗಳನ್ನು ಹಂಚಿಕೊಳ್ಳುವ ಮೊದಲು ನನಗೆ ಈ ಹಾಡಿನ ಅನ್ವರ್ಥವೇ ಆಗಿ ಹೋಗಿರುವ ಇವರು ನನ್ನ ಶಾಲೆಯ ದಿನಗಳಿಂದಲೂ ಕೂಡ ನನಗೆ ಬೆರಗುಗೊಳಿಸಿದ ವ್ಯಕ್ತಿ. ಬಹುಶಃ ಇವರ ಬಗ್ಗೆ ಸಾಕಷ್ಟು ಕತೆಗಳನ್ನು ಕೇಳಿ ಓದಿದ ಕಾರಣ ಇದ್ದಿರಬಹುದು. ನಂತರ ನಾನು ಕಾಲೇಜ್ ದಿನಗಳಲ್ಲಿ ಇವರ ಬಗ್ಗೆ ಇಡೀ ಇವರ ಜೀವನ ಚರಿತ್ರೆ ಓದಿ ಅದು ಇನ್ನಷ್ಟು ಮೇಲೇರ್ತು. ಅದೃಷ್ಟ ಅನ್ನೋ ಹಾಗೆ ನಾನು ನನ್ನ ಇಂಜಿನಿಯರಿಂಗ್ ಓದಿದ್ದು ಬೆಂಗಳೂರಿನ ಯಲಹಂಕ ಹತ್ತಿರ ಇರೋ ಸರ್ ಎಂ ವಿ ಐ ಟಿಯಲ್ಲಿ, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ನಾನು ಓದ್ತಾ ಇದ್ದಾಗ ಬಹಳ ಸರ್ತಿ ಲೈಬ್ರರಿ ಹೋಗ್ತಾ ಇದ್ದೆ. ಎಂಟ್ರೆನ್ಸ್ನಲ್ಲೇ ಬಾಗಿಲು ಎದುರುಗಡೆ ದೊಡ್ಡದಾಗಿ ಇವರ ಒಂದು ಪ್ರತಿಮೆ ಇತ್ತು, ಒಂದು ಪೇಂಟಿಂಗ್ ಇತ್ತು. ಇವತ್ತಿಗೂ ಅದು ಕಣ್ಣು ಕಟ್ಟದ ಹಾಗಿದೆ. ಅದನ್ನು ನೋಡಿದಾಗಲೆಲ್ಲ ಯಾವ ಮಹಾತಾಯಿ ಇವರಿಗೆ ಜನ್ಮವಿತ್ತಳೋ ಅನ್ನಿಸ್ತಾ ಇತ್ತು. ಇಷ್ಟು ಪೀಠಿಕೆ ಕೊಟ್ಟಾದ ಮೇಲೆ ನಿಮ್ಮೆಲ್ಲರಿಗೂ ಇಷ್ಟರಲ್ಲಾಗಲೇ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂಬ ಊಹೆ ಬಂದಿರುತ್ತೆ. ಭಾರತ ದೇಶ ಕಂಡ ಅತ್ಯದ್ಭುತ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಬನ್ನಿ, ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಮೊದಲು ನನ್ನ ಕಳಕಳಿಯ ಮನವಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಾರ ಹೊಸ ವಿಚಾರಗಳನ್ನು ಕೇಳಿ ಮತ್ತೊಬ್ಬರಿಗೆ ಕೇಳಿಸಿ ಹಂಚಿಕೊಳ್ಳಿ. ಇನ್ನು ನಮ್ಮ ಇವತ್ತಿನ ಸಂಚಿಕೆ ನಮ್ಮ ರಾಜ್ಯ ಹಾಗೂ ದೇಶ ಕಂಡ ಅಸಾಧಾರಣ ಉಜ್ವಲ ಚೇತನ ಸರ್ ಎಂ ವಿಶ್ವೇಶ್ವರಯ್ಯನವರು. ಚಿಕ್ಕದಾಗಿ ಸರ್ ಎಂ ವಿ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೋಲಾರವೂ ಒಂದು. ಕೋಲಾರದ ಚಿಕ್ಕಬಳ್ಳಾಪುರ ಹಲವು ಕಾರಣಗಳಿಗೆ ಬಹಳ ಪ್ರಸಿದ್ಧ. ಹಲವಾರು ಗಣ್ಯರ ಹುಟ್ಟೂರು, ಐತಿಹಾಸಿಕ ಸ್ಥಳಗಳು, ಪುರಾತನ ದೇವಾಲಯಗಳು, ಸಾಕಷ್ಟು ಇತಿಹಾಸ ಹೊತ್ತಿರುವ ಈ ತಾಲೂಕಿನ ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯನವರ ಹುಟ್ಟೂರು. ಅವರು ಹುಟ್ಟಿದ್ದು 1860 ಸೆಪ್ಟೆಂಬರ್ 15ರಂದು. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು, ತಾಯಿ ವೆಂಕಟಲಕ್ಷ್ಮ. ತಂದೆ ಒಳ್ಳೆಯ ಸಂಸ್ಕೃತ ವಿದ್ವಾಂಸರು. ತಂದೆ ತಾಯಿ ಇಬ್ಬರದು ಪರೋಪಕಾರಿ ಸ್ವಭಾವ. ಇವು ವಿಶ್ವೇಶ್ವರಯ್ಯನವರ ಮನಸ್ಸಿನ ಮೇಲೆ ಭಾರೀ ಪರಿಣಾಮ ಬೀರಿದಂಥ ಅಂಶಗಳು. ವಿಶ್ವೇಶ್ವರಯ್ಯನವರು ಬಾಲ್ಯದಿಂದಲೂ ಶಿಸ್ತಿನ ಜೀವನ ನಡೆಸಿಕೊಂಡು ಬಂದವರು. ಊಟ, ಉಡುಗೆ, ತೊಡುಗೆ, ಕೆಲಸಗಳಲ್ಲಿ ಅವರದು ಶಿಸ್ತು ಎಂದರೆ ಶಿಸ್ತು. ಅನೇಕ ಕಷ್ಟಗಳು ಬಂದರೂ ತಮ್ಮ ವಿದ್ಯಾಭ್ಯಾಸ ನಿಲ್ಲಿಸಲಿಲ್ಲ. ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ನಂತರ ಪ್ರೌಢಶಾಲೆ ವ್ಯಾಸಂಗಕ್ಕೆಂದು ಅವರು ಬೆಂಗಳೂರಿಗೆ ಬಂದರು. ನಂತರ ಕಾಲೇಜು ಶಿಕ್ಷಣಕ್ಕೆ ಸೇರಿದ್ರು. ಬಡತನದಲ್ಲಿ ಬೆಳೆದ ಅವರಿಗೆ ಕಾಲಕಾಲಕ್ಕೆ ಊಟ ಇರ್ತಿರಲಿಲ್ಲ, ಉಡಲು ಸರಿಯಾದ ವಸ್ತ್ರಗಳೂ ಕೂಡ ಇರ್ತಿರಲಿಲ್ಲ. ಆದರೂ ಕಷ್ಟದಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿದವರು. ತಮ್ಮ ದೈನಂದಿನ ವೆಚ್ಚಕ್ಕಾಗಿ ಬೇರೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ವಾಸಕ್ಕೆ ಮನೆ ಇಲ್ಲದ್ರಿಂದ ಮಕ್ಕಳಿಗೆ ಪಾಠ ಹೇಳಿಕೊಡುವ ಮನೆಯಲ್ಲಿಯೇ ಅವರ ವಾಸವೂ ಆಗಿತ್ತು. ಒಟ್ಟಿನಲ್ಲಿ ಹೇಳೋದಾದರೆ ಕಷ್ಟವೇ ಅವರ ಒಡನಾಡಿಯಾಗಿತ್ತು. ಈ ಎಲ್ಲ ಕಷ್ಟಗಳನ್ನು ಅವರು ದಿಟ್ಟವಾಗಿ ಎದುರಿಸ್ತಾ ಇದ್ರು. ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ 1881 ಬಿ ಎ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಅನಂತರ ಮೈಸೂರು ಸರ್ಕಾರದ ನೆರವಿನಿಂದ ಪೂನಾದ ವಿಜ್ಞಾನ ಕಾಲೇಜು ಸೇರಿದ್ರು. ತಮ್ಮ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿ ಇಂಜಿನಿಯರಿಂಗ್ ಪದವಿ ಗಳಿಸಿದ್ರು ನಮ್ಮ ವಿಶ್ವೇಶ್ವರಯ್ಯನವರು. ಪ್ರಥಮ ದರ್ಜೆಯಲ್ಲಿ ಪಾಸಾದ ಅವರನ್ನು ಆಗಿನ ಮುಂಬೈ ಸರ್ಕಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಿಸಿಕೊಳ್ತು. ಅಂದಿನಿಂದ ನಾಸಿಕ್ ಜಿಲ್ಲೆಯಲ್ಲಿ ತಮ್ಮ ಕೆಲಸ ಪ್ರಾರಂಭಿಸಿದ್ರು.
ವಿಶ್ವೇಶ್ವರಯ್ಯನವರು ತಮ್ಮ 32ನೆಯ ವಯಸ್ಸಿನಲ್ಲಿಯೇ ಬಹಳ ಕಷ್ಟದ ಕೆಲಸಗಳನ್ನು ನಿರ್ವಹಿಸಬೇಕಾದ ಸಂದರ್ಭಗಳು ಅತಿಯಾಗಿ ಬರ್ತಾ ಇದ್ವು. ಸಕ್ಕೂರು ಎಂಬ ಸ್ಥಳಕ್ಕೆ ಸಿಂಧೂ ನದಿಯಿಂದ ನೀರಾವರಿ ಸೌಲಭ್ಯ ಒದಗಿಸುವ ಏರ್ಪಾಡು ಮಾಡಬೇಕಾಗಿತ್ತು. ಈ ಯೋಜನೆಯಲ್ಲೂ ಸಹ ವಿಶ್ವೇಶ್ವರಯ್ಯನವರು ಹಗಲಿರುಳು ಅಂತ ಹೇಳದೆ ತಮ್ಮ ಸತತ ಪ್ರಯತ್ನದಿಂದ ಯಶಸ್ವಿಯಾದರು. ವಿಶ್ವೇಶ್ವರಯ್ಯನವರ ಮತ್ತೊಂದು ಮುಖ್ಯ ಸಾಧನೆ ಅನ್ನೋದಾಯಿತು ಅಂದರೆ ಏಡನ್ ನಗರದ ಜನತೆಗೆ ನೀರು ಒದಗಿಸಿದ್ದು. ಏಡನ್ ನಗರದ ಸುತ್ತಲೂ ಮರುಭೂಮಿ ಪ್ರದೇಶ, ಅಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇರಲಿಲ್ಲ, ಬಹಳ ಕಷ್ಟವಾಗಿತ್ತು. ಏಡನ್ ನಗರದಿಂದ ಸುಮಾರು 60 ಮೈಲಿ ದೂರದಲ್ಲಿ ಬಿದ್ದ ಮಳೆಯ ನೀರನ್ನು ಸಂಗ್ರಹಿಸಿ ನಗರಕ್ಕೆ ನೀರು ಒದಗಿಸಿ ಹೊಸ ದಾಖಲೆಯನ್ನು ಸ್ಥಾಪಿಸಿದ ಮಹಾನುಭಾವ ನಮ್ಮ ಸರ್ ಎಂ ವಿ ಅವರು. ಮುಂಬೈ ಸರ್ಕಾರದ ಕೆಲಸವನ್ನು ಬಿಟ್ಟ ನಂತರ ಹೈದರಾಬಾದ್ನಲ್ಲಿ ವಿಶೇಷ ಇಂಜಿನಿಯರ್ ಆದರು. ಹೈದರಾಬಾದ್ ನಗರದ ಮಧ್ಯೆ ಹರಿಯುವ ಮೂಸಾ ನದಿಗೆ ಅಣೆಕಟ್ಟು ಕಟ್ಟಿ ಹೈದರಾಬಾದ್ ನೆರೆ ಹಾವಳಿಗೆ ತುತ್ತಾಗದಂತೆ ರಕ್ಷಿಸಿದವರು ಅವರು. 1912ರಲ್ಲಿ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರನ್ನು ಮೈಸೂರಿನ ದಿವಾನರಾಗಿ ನೇಮಿಸಿಕೊಂಡರು. ದಿವಾನ ಹುದ್ದೆಯನ್ನು ವಹಿಸಿಕೊಂಡ ವಿಶ್ವೇಶ್ವರಯ್ಯನವರು ಅಧಿಕಾರ ತಮಗಾಗಿ ಅಲ್ಲ, ಜನರಿಗಾಗಿ ಎಂಬುವ ಭಾವನೆಯಿಂದ ದುಡಿದವರು. ಅಧಿಕಾರ ವಹಿಸಿಕೊಂಡಾಗ ಸ್ವಜಾತಿ ಬಾಂಧವರಿಗೆ ಕೆಲಸಕ್ಕೆ ಶಿಫಾರಸು ಮಾಡಿದರೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡುತ್ತೇನೆಂದು ತಾಯಿಯ ಹತ್ತಿರ ಆಣೆ ಮಾಡಿಸಿಕೊಂಡ ಘನತೆ ವೆತ್ತ ಮಹಾನುಭಾವ ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಅವರಿಗೆ ಬಹಳ ಅಗಾಧವಾದ ಬುದ್ಧಿಶಕ್ತಿ ಇತ್ತು. ಅವರು ಭಾರತದಲ್ಲಿ ವ್ಯವಸಾಯದ ಅಭಿವೃದ್ಧಿಗೆ ಆಧುನಿಕ ನೀರಾವರಿ ಯೋಜನೆಯನ್ನು ವ್ಯವಸ್ಥೆಗೊಳಿಸಿದವರು. ಅವರು ನಿರ್ಮಿಸಿದ ವಿಭಾಗ ಪದ್ಧತಿ ಇದಕ್ಕೆ ಸಾಕ್ಷಿ. ವಿಶ್ವಪ್ರಸಿದ್ಧ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ದೇಶೀಯ ವಸ್ತುಗಳನ್ನೇ ಬಳಸಿ ಅಲ್ಪ ವೆಚ್ಚದಲ್ಲೇ ಅತ್ಯದ್ಭುತವಾಗಿ ನಿರ್ಮಿಸಿದ ಕೀರ್ತಿ ಅವರದು. ಅದರಲ್ಲಿ ನೀರು ಕಡಿಮೆಯಾದಾಗ ತಾವಾಗಿಯೇ ಮುಚ್ಚಿ ನೀರು ಹೆಚ್ಚಾದಾಗ ತಾವಾಗಿಯೇ ತೆಗೆದುಕೊಳ್ಳುವ ಸ್ವಯಂಚಾಲಿತ ಬಾಗಿಲುಗಳ ವ್ಯವಸ್ಥೆ ರೂಪಿಸುವುದು ಅವರ ಮತ್ತೊಂದು ಅದ್ಭುತ ಸಾಧನೆ. ವಿಶ್ವೇಶ್ವರಯ್ಯನವರ ಪ್ರತಿಯೊಂದು ಕಾರ್ಯವೂ ಬಹಳ ಮಹತ್ವದ್ದಾಗಿತ್ತು. ಆದರೆ ಇವೆಲ್ಲವನ್ನೂ ಮೀರಿ ನಿಂತ ಹಿರಿಮೆ, ಘನತೆ ಈ ಕನಸುಗಾರನ ಕಾರ್ಯಶೀಲ ವ್ಯಕ್ತಿತ್ವ. ಮೈಸೂರಿನ ಆಧುನಿಕ ಯುಗದ ಸೃಷ್ಟಿಕರ್ತರೆಂದೇ ಅವರನ್ನು ಕರೆಯಬಹುದು. ಅಹಂಕಾರವಿಲ್ಲದ ಆತ್ಮಗೌರವ ಅವರದು. ಹಾಗೆಯೇ ನಿಶ್ಚಲ, ನಿರ್ಭಯ, ಪ್ರಾಮಾಣಿಕ ದೇಶಾಭಿಮಾನಿಗಳು. ದಿವಾನರಾಗಿದ್ದಾಗ ತಮ್ಮ ಕೆಲಸದಲ್ಲಿ ಅಗಾಧವಾದ ಶ್ರದ್ಧೆ, ಪ್ರಾಮಾಣಿಕತೆ ತೋರಿಸ್ತಾ ಇದ್ರು. 1918ರಲ್ಲಿ ಅವರು ದಿವಾನಗಿರಿಗೆ ರಾಜೀನಾಮೆ ಕೊಟ್ಟು ಹೊರಡುವಾಗ ಸರ್ಕಾರಿ ಕಾರ್ನಲ್ಲಿ ಹೋದವರು. ವಾಪಸ್ಸು ಮನೆಗೆ ಬರುವಾಗ ಸ್ವಂತ ಕಾರ್ನಲ್ಲೇ ಹಿಂತಿರುಗಿದ್ರು. ಬಳಿ ಇದ್ದವರು ಕಾರಣ ಕೇಳಿದಾಗ, ನಾನು ಈಗ ನಿವೃತ್ತನಾಗಿರುವೆ, ಸರ್ಕಾರದ ಕಾರನ್ನು ಉಪಯೋಗಿಸುವ ಹಕ್ಕು ನನಗಿಲ್ಲ ಎಂದ ಮೇರು ವ್ಯಕ್ತಿ ಸರ್ ಎಂ ವಿ ಅವರು. ವಿಶ್ವೇಶ್ವರಯ್ಯನವರು ಒಂದು ದೇಶ ಮುಂದುವರಿಬೇಕಾದರೆ ಕೈಗಾರಿಕೆಗಳು ಹೆಚ್ಚಾಗಬೇಕು. ದೇಶದಲ್ಲಿ ಖನಿಜ ಸಂಪತ್ತು, ನದಿಗಳು, ಕಾಡುಗಳು, ಬಂದರುಗಳಿರುತ್ತವೆ. ಎಲ್ಲವನ್ನೂ ಬಳಸಿಕೊಂಡು ಕೈಗಾರಿಕೆಗಳನ್ನು ಬೆಳೆಸಬೇಕು. ಇದರಿಂದ ರಾಷ್ಟ್ರದ ಸಂಪತ್ತು ಹೆಚ್ಚತ್ತೆ ಅಂತ ಹೇಳ್ತಾ ಇದ್ರು. ಔದ್ಯೋಗೀಕರಣ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಅಂತ ನಾವು ಇವತ್ತೇನು ಹೇಳ್ತೀವಿ, ಅದು ಹುಟ್ಟಿಕೊಂಡಿದ್ದು ನಮ್ಮ ವಿಶ್ವೇಶ್ವರಯ್ಯನವರಿಂದ. ಔದ್ಯೋಗೀಕರಣ ಇಲ್ಲವೇ ಸರ್ವನಾಶ ಎಂಬ ಘೋಷಣೆ ಇತ್ತವರು ಇವರು. ಅದನ್ನು ಕಾರ್ಯರೂಪಕ್ಕೆ ತಂದವರು ಕೂಡ ಇವರೇ. ಬರೀ ಕಟ್ಟಡ ಕಟ್ಟುವ ಸಿವಿಲ್ ಇಂಜಿನಿಯರ್ ಆಗಿರದೆ ಭಾರತದಲ್ಲಿ ಜನರ ಸ್ಥಿತಿ ಸುಧಾರಿಸಬೇಕು, ವ್ಯವಸಾಯಕ್ಕೆ ನೀರು ಒದಗಿಸಬೇಕು, ಎಲ್ಲರಿಗೂ ಓದು ಬರಹ ಬಲ್ಲವರಾಗಿರಬೇಕು, ಹೆಚ್ಚಿನ ರೀತಿಯಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗಬೇಕು, ಆರೋಗ್ಯ ಕೇಂದ್ರಗಳು, ಶಾಲಾ ಕಾಲೇಜುಗಳು ನಿರ್ಮಾಣಗೊಂಡು ಉತ್ತಮ ಶಿಕ್ಷಣ ಸಿಗಬೇಕು ಎಂದು ಹಲವಾರು ಯೋಜನೆಗಳನ್ನು ರೂಪಿಸಿದವರು ಇವರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಮತ್ತು ವಿಜ್ಞಾನದ ಅಭ್ಯಾಸ ಕಡಿಮೆ ಇದ್ದ ಸಮಯದಲ್ಲೇ ವಿಶ್ವೇಶ್ವರಯ್ಯನವರು ಅನೇಕ ಹೆಸರಾಂತ ಕೈಗಾರಿಕೆಗಳನ್ನು ಸ್ಥಾಪಿಸಿದವರು. ಅವುಗಳಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಗಂಧದ ಸಾಬೂನು ಕಾರ್ಖಾನೆ ಇವು ಬಹಳ ಮುಖ್ಯ ಅಂತ ಅನ್ನಿಸ್ಕೊಳತ್ವೆ. ರೇಷ್ಮೆ ಇಲಾಖೆ, ಚರ್ಮ ಹದ ಮಾಡುವ ಕಾರ್ಖಾನೆ, ಮಲೆನಾಡು ಅಭಿವೃದ್ಧಿ ಮಂಡಳಿ, ಮೈಸೂರು ಕಾಗದ ಕಾರ್ಖಾನೆ, ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜು, ಮೈಸೂರು ವಾಣಿಜ್ಯ ಮಂಡಳಿ,
ಸರ್ಕಾರಿ ಸಾಬೂನು ಕಾರ್ಖಾನೆ ಮತ್ತು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಮೊದಲ ಬಾರಿಗೆ ದೊಡ್ಡ ಪುಸ್ತಕ ಭಂಡಾರ, ಬೆಂಗಳೂರಿನಲ್ಲಿ ಔದ್ಯೋಗಿಕ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ, ಇವೆಲ್ಲವೂ ಇವರ ಸಾಧನೆಗಳು. ಕರ್ನಾಟಕದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟುವಲ್ಲಿ ಯಶಸ್ವಿಯಾಗಿ ಮೈಸೂರಿಗೆ ಖ್ಯಾತಿ ತಂದ ಮಹಾನುಭಾವ ಸರ್ ಎಂ ವಿ. ಇದು ಅಂದಿನ ಕಾಲಕ್ಕೆ ಭಾರತದಲ್ಲಿಯೇ ಮೊದಲನೇದು, ಗಾತ್ರದಲ್ಲಿ ಪ್ರಪಂಚದಲ್ಲಿಯೇ ಎರಡನೇದು. ಇದರಿಂದ ಒಟ್ಟು 120,000 ಎಕರೆ ವ್ಯವಸಾಯ ಪ್ರದೇಶಕ್ಕೆ ನೀರು ಒದಗಿಸಿದಂತಾಗಿತ್ತು. ಅಲ್ಲದೆ ಹೈದರಾಬಾದಿನ ಉಸ್ಮಾನ್ ನಗರ, ಹಿಮಾಯತ್ ಸಾಗರ ಮೊದಲಾದ ಸಾಧನೆಗಳಲ್ಲಿ ಇದೇ ವ್ಯಕ್ತಿಯ ಹೆಸರು ಮುಂಚೂಣಿಯಲ್ಲಿದೆ ಅಂತಾನೆ ಹೇಳಬೇಕು. ತಮ್ಮ ಕಾರ್ಯ ಚತುರತೆಯಿಂದ ಶರಾವತಿ ನದಿಯ ಜೋಗ ಜಲಪಾತದಲ್ಲಿ ವಿದ್ಯುತ್ ಯೋಜನೆ ತಯಾರಿಸಿ ನಾಡಿನ ತುಂಬ ಬೆಳಕು ನೀಡಿದವರು ನಮ್ಮ ಸರ್ ಎಂ ವಿ ಅವರು. ಬೆಂಗಳೂರಿನ ಇಂಜಿನಿಯರಿಂಗ್ ಶಾಲೆ, ಇವತ್ತಿಗೂ ಕೂಡ ಯು ವಿ ಸಿ ಇ ಅಂತ ನಾವೇನು ಹೇಳ್ತೀವಿ ಅದು ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಪ್ರಾರಂಭವಾದದ್ದು ಇವರಿಂದಲೇ. ಕನ್ನಡ ಸರ್ವತೋಮುಖ ಅಭಿವೃದ್ಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುವುದಕ್ಕೂ ಸಹ ಅವರದೇ ಪ್ರೇರಣೆ. ಒಮ್ಮೆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ದುಸ್ಥಿತಿಗೆ ಬಂದಾಗ ಅದರ ಆಡಳಿತವನ್ನು ವಹಿಸಿಕೊಂಡು ಅದನ್ನು ಸುಭದ್ರಗೊಳಿಸಿದ್ರು. ಆ ಕೆಲಸವನ್ನು ಮೆಚ್ಚಿ ಅವರು ಮಾಡಿದ ಕಾರ್ಯಕ್ಕೆ ಆಗಿನ ಸರ್ಕಾರ ಅವರಿಗೆ ಸಂಭಾವನೆ ಕೊಡಲು ಮುಂದೆ ಬಂದಾಗ ಅವರು ಅದನ್ನು ಅಲ್ಲಗಳೆದರು. ಆದರೆ ವಿಶ್ವೇಶ್ವರಯ್ಯನವರು ಆ ಸಂಭಾವನೆಯನ್ನು ಅಲ್ಲಗಳೆದು ಹಿಂದಿರುಗಿಸಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಲು ಸಲಹೆ ಕೊಟ್ಟರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರ ಕನಸಿನ ಕೂಸು. 1920 ಪಂಚವಾರ್ಷಿಕ ಯೋಜನೆಗಳನ್ನು ಕುರಿತು ಪುಸ್ತಕವನ್ನು ಬರೆದವರು ಸರ್ ಎಂ ವಿ ಅವರು. ಭಾರತದಿಂದ ನಿರುದ್ಯೋಗ ಬಡತನ ಓಡಿಸುವ ಕನಸು ಅವರದಾಗಿತ್ತು. ಕೃಷಿಯಲ್ಲಿ ಶಿಕ್ಷಣ ನೀಡಲು ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಪ್ರಾರಂಭಿಸಿದವರು ನಮ್ಮ ಸರ್ ಎಂ ವಿ ಅವರು. 1940 ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಸ್ಥಾಪನೆಯಾಗಲು ಅವರೇ ಕಾರಣ. ಇವತ್ತಿಗೆ ನಾವೇನು ಹೆಚ್ ಎ ಎಲ್ ಅಂತ ನಾವು ಕರಿತೀವಿ ಅದು ಅವರ ಕನಸಿನ ಕೂಸು. ತಮ್ಮ 90ನೆಯ ವಯಸ್ಸಿನಲ್ಲೂ ಕೂಡ ರಾಜ್ಯ ಹಾಗೂ ರಾಷ್ಟ್ರದ ಪ್ರಗತಿಗಾಗಿ ಯೋಚಿಸುತ್ತಿದ್ದವರು, ಹೊಸ ಹೊಸ ಕನಸುಗಳನ್ನು ಕಾಣ್ತಾ ಇದ್ದರು. ಅವರು ಗ್ರಾಮೀಣ ಜನತೆಯ ಅಭಿವೃದ್ಧಿಗಾಗಿ ಗ್ರಾಮೀಣ ಕೈಗಾರಿಕಾ ಯೋಜನೆಯನ್ನು ರೂಪಿಸಿದರು. ಭಾರತೀಯ ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಅವರು ತಮ್ಮದೇ ಆದ ಯೋಜನೆ ಮತ್ತು ಸಿದ್ಧಾಂತ ಹೊಂದಿದವರು. ಅವುಗಳನ್ನು ತಮ್ಮ ಬರವಣಿಗೆಗಳ ಮೂಲಕ ಹೊರಹೊಮ್ಮಿಸ್ತಾ ಇದ್ರು. ಅವರ ಗ್ರಂಥಗಳಲ್ಲಿ ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್, ದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಹಾಗೂ ಪ್ಲಾನ್ಡ್ ಎಕಾನಮಿ ಆಫ್ ಇಂಡಿಯಾ ಬಹಳ ಪ್ರಖ್ಯಾತವಾದವು. ಒಂದು ದೇಶದ ಪ್ರಗತಿಗೆ ಸಂಚಾರ ವ್ಯವಸ್ಥೆ ಬಹಳ ಮುಖ್ಯ. ವಿಶ್ವೇಶ್ವರಯ್ಯನವರು ಕೆಲವು ಹೊಸ ಮಾರ್ಗಗಳ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಇವರ ಕಾಲದಲ್ಲಿ ಅರಸೀಕೆರೆ, ಚಿಕ್ಕಬಳ್ಳಾಪುರಗಳ ನಡುವೆ ರೈಲು ಮಾರ್ಗಗಳು ನಿರ್ಮಾಣವಾದವು. ಇದರಿಂದಾಗಿ 1918 ಹೊತ್ತಿಗೆ ರಾಜ್ಯದಲ್ಲಿ 320 ಮೈಲಿಗಳ ರೈಲು ಮಾರ್ಗವಾಗಿತ್ತು. ಮೈಸೂರು ರಾಜ್ಯಕ್ಕೆ ಸಮುದ್ರ ಸಂಪರ್ಕ ಕಲ್ಪಿಸಬೇಕೆಂದು ಅವರು ಪಶ್ಚಿಮ ತೀರದ ಭಟ್ಕಳವನ್ನು ದೊರಕಿಸಿಕೊಳ್ಳಲು ಬ್ರಿಟಿಷರೊಂದಿಗೆ ವ್ಯವಹಾರ ನಡೆಸಿದರು. ಅದೇ ಸಮಯದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರಿಗೂ ವಿಶ್ವೇಶ್ವರಯ್ಯನವರಿಗೂ ಮೀಸಲಾತಿಯ ಬಗ್ಗೆ ಭಿನ್ನಾಭಿಪ್ರಾಯದಿಂದ ದಿವಾನಗಿರಿಗೆ ರಾಜೀನಾಮೆ ಇತ್ತವರು ಇವರು. ನಂತರ ಶಿಕ್ಷಣಕ್ಕೆ ಕೈ ಹಾಕಿದ್ರು. ಶಿಕ್ಷಣವೇ ಎಲ್ಲ ರೀತಿಯ ಪ್ರಗತಿಗೆ ದಾರಿ ಅಂತ ಹೇಳಿ ವಿಶ್ವೇಶ್ವರಯ್ಯನವರ ನಂಬಿಕೆಯಾಗಿತ್ತು. ಆದ್ದರಿಂದ ಶಿಕ್ಷಣದ ವಿಸ್ತಾರವಾದ ಮತ್ತು ಸರ್ವತೋಮುಖ ಪ್ರಗತಿಗೆ ಹಲವು ಯೋಜನೆಗಳನ್ನು ಕೈಗೊಂಡು ಕಾರ್ಯಗತಗೊಳಿಸಿದ್ರು. ಎಲ್ಲೆಡೆ ಕಡ್ಡಾಯ ಶಿಕ್ಷಣವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಮುಂದಾದರು. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಶಾಲಾ ಕಾಲೇಜುಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡ್ರು. ಬೆಂಗಳೂರಿನ ಸೆಂಚುರಿ ಕ್ಲಬ್ ಹಾಗೂ ಮೈಸೂರಿನ ಕಾಸ್ಮೊಪಾಲಿಟನ್ ಕ್ಲಬ್ ಸ್ಥಾಪಿತಗೊಂಡಿದ್ದು ಇವರ ಕಾಲದಲ್ಲಿಯೇ. ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದ ಬಗ್ಗೆ ಸದಾ ಲವಲವಿಕೆ ಹಾಗೂ ಗೌರವ ಇಟ್ಕೊಂಡಿದ್ರು. ಅವರ ದೇಶಪ್ರೇಮ ಎಷ್ಟಿತ್ತು ಅಂತ ಹೇಳಿದ್ರೆ, ಒಮ್ಮೆ ಯೇಮನ್ ದೇಶದ ಪ್ರಧಾನಿ ವಿಶ್ವೇಶ್ವರಯ್ಯನವರನ್ನು ಕರೆದು ಒಂದು ಅಣೆಕಟ್ಟು ಕಟ್ಟಲು ಕೇಳಿಕೊಂಡ್ರಂತೆ. ಅದಕ್ಕೆ ವಿಶ್ವೇಶ್ವರಯ್ಯನವರು ಒಪ್ಪಿ ಆ ಅಣೆಕಟ್ಟಿಗೆ ಭಾರತದ ಹೆಸರು ಇಡಬೇಕು ಅಂತ ಕೇಳಿಕೊಂಡ್ರಂತೆ. ಅದಕ್ಕೆ ಅವರು ಒಪ್ಪದಿದ್ದರೂ ಕೂಡ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯ ಮುಗಿಸಿ ಅದಕ್ಕೆ ತಾವೇ ಸ್ವತಃ
ದೀಪದ ವ್ಯವಸ್ಥೆ ಮಾಡಿಕೊಟ್ರು. ರಾತ್ರಿಯಲ್ಲಿ ದೀಪಗಳು ಬೆಳಗಿದಾಗ ವಾಯುಮಾರ್ಗವಾಗಿ ಹೋಗುವವರಿಗೆ ಆ ಅಣೆಕಟ್ಟು ಭಾರತದ ನಕ್ಷೆ ನೋಡಿದಂತೆ ಗೋಚರವಾಗ್ತಾ ಇತ್ತಂತೆ. ಇದನ್ನು ಅರಿತ ಯೇಮನ್ ಪ್ರಧಾನಿ ಹಾಗೂ ಜನತೆ ಮೂಕ ವಿಸ್ಮಿತರಾದರು. ಇದು ಅವರ ದೇಶಪ್ರೇಮ, ವಿಶ್ವೇಶ್ವರಯ್ಯನವರ ನಿಷ್ಪಕ್ಷಪಾತವಾದ ಹಾಗೂ ಸಮತೋಲನ ತೀರ್ಪು ನೀಡಬಲ್ಲ ಗುಣ ಅವರನ್ನು ಹಲವಾರು ಸಮಿತಿಗಳ ಅಧ್ಯಕ್ಷರನ್ನಾಗಿ ಅಥವಾ ಸದಸ್ಯರನ್ನಾಗಿ ಕಾರ್ಯ ನಿರ್ವಹಿಸುವಂತೆ ಮಾಡಿತ್ತು. ನದಿ ತೀರ ಪ್ರದೇಶದ ನಿವಾಸಿಗಳು ಪ್ರತಿ ವರ್ಷ ಪ್ರವಾಹದ ವಿಕೋಪಕ್ಕೆ ಒಳಗಾಗಿ ಕಷ್ಟ ನಷ್ಟ ಪ್ರಾಣಹಾನಿ ಮೊದಲಾದ ಸಂಕಟಗಳನ್ನು ಅನುಭವಿಸುತ್ತಲೇ ಬಂದಿರುತ್ತಿದ್ದರು. ಇದೇ ರೀತಿ 1937 ಒರಿಸ್ಸಾ ಅತೀ ದಾರುಣ ಸಂಕಟ ಅನುಭವಿಸಬೇಕಾದ ಸಮಯ ಬಂದಿತ್ತು. ಒರಿಸ್ಸಾದ ಆಗಿನ ಮುಖ್ಯಮಂತ್ರಿ ವಿಶ್ವನಾಥ ದಾಸರ ಕರೆಗೆ ಓಗೊಟ್ಟು ಗಾಂಧೀಜಿ ಅಲ್ಲಿಗೆ ಹೋದರು. ನೆರೆಯ ಹಾವಳಿಗೆ ತುತ್ತಾದ ಜನರ ಸಂಕಟಗಳನ್ನು ಕಂಡು ಆಗಾಗ ಸಂಭವಿಸುವ ಪ್ರವಾಹದಿಂದ ಆಗುವ ಹಾನಿ ತಪ್ಪಿಸುವ ಶಾಶ್ವತ ಪರಿಹಾರ ಕ್ರಮ ಬಹಳ ಅಗತ್ಯ ಅಂತ ಮನಗಂಡು ಸೂಕ್ತ ಸಲಹೆ ನೀಡಲು ವಿಶ್ವೇಶ್ವರಯ್ಯನವರನ್ನು ಬರಮಾಡಿಕೊಳ್ಳುವಂತೆ ವಿಶ್ವನಾಥದಾಸರಿಗೆ ತಿಳಿಸಿದರು. ಅಲ್ಲದೆ ಒರಿಸ್ಸಾದ ಮುಖ್ಯಮಂತ್ರಿಯವರಿಂದ ಬರಲಿರುವ ಆಮಂತ್ರಣ ಸ್ವೀಕರಿಸಿ ಶಕ್ತಿ ಮೀರಿ ಸಹಾಯ ಮಾಡುವಂತೆ ವಿಶ್ವೇಶ್ವರಯ್ಯನವರಿಗೂ ತಿಳಿಸಿದರು ಗಾಂಧೀಜಿಯವರು. ಆಗ ಒರಿಸ್ಸಾದ ಮುಖ್ಯಮಂತ್ರಿಯಿಂದ ಪತ್ರ ಬಂದಾಗ ನಮ್ಮ ವಿಶ್ವೇಶ್ವರಯ್ಯನವರು ಅಲ್ಲಿಗೆ ಹೋಗಿ 1927-28 ಮೂವರು ತಜ್ಞ ಇಂಜಿನಿಯರ್ಗಳ ಸಮಿತಿ ಅಲ್ಲಿನ ಪರಿಸ್ಥಿತಿ ಪರಿಶೀಲಿಸಿ ಹಠಾತ್ತನೆ ಉಕ್ಕೇರಿ ಹರಿಯುವ ಮಹಾನದಿಗೆ ಅಣೆಕಟ್ಟು ಕಟ್ಟುವುದು ಅಸಾಧ್ಯವೆಂದು ವರದಿ ಸಲ್ಲಿಸುವ ಮೂಲಕ ಅದನ್ನು ಮತ್ತೊಮ್ಮೆ ಗಣನೆಗೆ ತೆಗೆದುಕೊಂಡು ಈ ವರದಿಯ ಆಧಾರದ ಮೇಲೆ ಅವರು ತಮ್ಮ ವರದಿ ಸಲ್ಲಿಸಬೇಕಾಗಿತ್ತು. ಅದನ್ನು ಸಾಂಗೋಪಾಂಗವಾಗಿ ವಿಶ್ಲೇಷಿಸಿ ಆ ವರದಿಯಲ್ಲಿ ಅವರು ನಿರೀಕ್ಷಿಸಿದ್ದ ವಿವರಗಳು ಬಹಳ ಇರಲಿಲ್ಲ ಅಂತ ತಿಳಿದು 1937 ಹೆಚ್ಚಿನ ವಿಷಯ ಸಂಗ್ರಹಿಸಲು ಮೂವರು ತಜ್ಞರ ಹೆಸರನ್ನು ಸೂಚಿಸಿ ಒಂದು ಸಮಿತಿಯನ್ನು ನೇಮಿಸುವಂತೆ ತಿಳಿಸಿ ಅವರೊಂದಿಗೆ 10 ಉಳಿದು ನದಿ ಮುಖ ಭೂಮಿಯಲ್ಲಿ ಸಂಚರಿಸಿ ವಿಷಯ ಸಂಗ್ರಹಿಸಿ ಮಹಾನದಿಗೆ ಸೇರುವ 3 ಮುಖ್ಯ ಉಪನದಿಗಳಿಗೆ ಅಣೆಕಟ್ಟು ಕಟ್ಟಿ ಅವುಗಳ ನೀರು ಅಧಿಕ ಪ್ರಮಾಣದಲ್ಲಿ ಜಲವಾಹಿನಿಯಾಗಿ ಮಹಾನದಿಗೆ ಸೇರದಂತೆ ತಡೆಗಟ್ಟಬಹುದು ಎಂಬುದು ಅವರ ನಿಲುವಾಗಿತ್ತು. ಆಗಿಂದಾಗ ನೀರು ಸಮುದ್ರಕ್ಕೆ ಸರಾಗವಾಗಿ ಹರಿದು ಹೋಗಲು ಯಂತ್ರಗಳ ಸಹಾಯದಿಂದ ಹೂಳು ಎತ್ತುತ್ತಲೇ ಇರಬೇಕು, ಸದಾ ಜಾಗರೂಕರಾಗಿ ನದಿಯ ಚೆಲ್ಲಾಟ ಗಮನಿಸುತ್ತಾ ಇರಬೇಕು, 2 ನದಿಗಳಿಗೆ ಸಂಪರ್ಕ ಕಲ್ಪಿಸಬೇಕಾದ ಕಾಲುವೆ ತುಂಬ ಆಳವಾಗಿರಬೇಕಾಗಿರುತ್ತೆ, ಅಪಾರ ವೆಚ್ಚ ಮಾಡಬೇಕಾದೀತು ಎಂಬುದು ಅವರ ಊಹೆಯಾಗಿತ್ತು. ಅದರ ಮೇರೆಗೆ ಇದಕ್ಕೆ ಪ್ರತಿಯಾಗಿ ವಿಶ್ವೇಶ್ವರಯ್ಯನವರು ತಮ್ಮದೇ ಆದ ವಿನೂತನ ಸಲಹೆ ಕೊಟ್ಟರು. ಮಹಾನದಿಗೆ ಎತ್ತರವಾದ ಅಣೆಕಟ್ಟು ಕಟ್ಟಲಾಯಿತು. ಪ್ರವಾಹದ ಹೆಚ್ಚುವರಿ ನೀರು ಮೊನಾಗೋಣೆ ಕೊಣಿವೆಯ ಮೂಲಕ ಹರಿದು ಹೋಗಲು ಸಾಮಾನ್ಯ ಕಾಲುವೆ ತೋಡಿದರೆ ಸಾಕಾಗಿತ್ತು. ಪ್ರವಾಹದ ನೀರನ್ನು ಜಲಾಶಯದಲ್ಲಿ ಸಂಗ್ರಹಿಸಿ ಬೇಸಿಗೆಯಲ್ಲಿ ಬಳಸಬಹುದು, ವಿದ್ಯುತ್ ಉತ್ಪಾದಿಸಬಹುದು ಅಂತ ಹೇಳಿ ಸಲಹೆ ಕೊಟ್ಟರು. ಈ ಸಲಹೆಯನ್ನು ಖ್ಯಾತ ಇಂಜಿನಿಯರ್ ದಿಲ್ದಾರ್ ಹುಸೇನ್ ಬಹಳವಾಗಿ ಹೊಗಳಿದ್ರು. ಇದು ಅಂಗೀಕಾರವಾಗಿ 3 ಪ್ರತ್ಯೇಕ ಅಣೆಕಟ್ಟು ಕಟ್ಟುವ ಸಲಹೆ ನೀಡಿ ಈಗ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಮಹಾನದಿಗೆ ಅಡ್ಡಲಾಗಿ ದೊಡ್ಡ ಅಣೆಕಟ್ಟನ್ನು ಕಟ್ಟಲಾಯಿತು. ಇನ್ನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಸಮೀಪದಲ್ಲಿ ಕಟ್ಟಿರುವ ತುಂಗಭದ್ರಾ ಜಲಾಶಯ ರಾಜ್ಯದಲ್ಲೇ ಒಂದು ಅತಿದೊಡ್ಡದು ಅಂತ ಅನ್ನಿಸ್ಕೊಂಡಿದೆ. ಅಣೆಕಟ್ಟಿನ ಉದ್ದ 2 ಮೈಲಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆ ಮದ್ರಾಸ್ ಪ್ರಾಂತ್ಯದ ಒಂದು ಭಾಗವಾಗಿತ್ತು. ತುಂಗಭದ್ರೆಯು ಮದ್ರಾಸ್ ಮತ್ತು ಹೈದರಾಬಾದ್ ರಾಜ್ಯಗಳ ನಡುವೆ ಹರಿಯುತ್ತಾ ಉಭಯ ರಾಜ್ಯಗಳ ವಿಭಜನೆಯ ಎಲ್ಲೆಯಾಗಿತ್ತು. ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದ ನದಿಯ ನೀರನ್ನು ಉಪಯುಕ್ತವಾಗಿ ಬಳಸಿಕೊಳ್ಳಲು 1892 ಪ್ರಯತ್ನ ನಡೀತಾ ಇತ್ತು. ಮೈಸೂರು ಸಂಸ್ಥಾನದಲ್ಲಿ ಹುಟ್ಟಿ ಮದ್ರಾಸು ಹೈದರಾಬಾದ್ನಲ್ಲಿ ಹರಿದು ಕೃಷ್ಣಾ ನದಿಯಲ್ಲಿ ಸೇರುವ ನದಿಯ ನೀರನ್ನು ಬಳಸಿಕೊಳ್ಳುವ ಹಕ್ಕು 3 ರಾಜ್ಯಗಳಿಗೂ ಉಂಟು. ಅಣೆಕಟ್ಟು ಕಟ್ಟುವ ಮೊದಲು ಪ್ರತಿಯೊಂದು ಸಂಸ್ಥಾನ ಬಳಸಿಕೊಳ್ಳುವ ನೀರಿನ ಪ್ರಮಾಣ ನಿರ್ಧಾರವಾಗಬೇಕಿತ್ತು. 1944 ಮದ್ರಾಸು ಮತ್ತು ಹೈದರಾಬಾದ್ ನಡುವೆ ಬಳಸಿಕೊಳ್ಳಬಹುದಾದ ನೀರಿನ ಪ್ರಮಾಣದ ಬಗ್ಗೆ ತಾತ್ಕಾಲಿಕ ಒಪ್ಪಂದ ಕೂಡ ಆಯಿತು.
ಮೈಸೂರು ಸರ್ಕಾರ ತುಂಗಭದ್ರೆಯ ಒಂದು ಶಾಖೆಯಿಂದ ಭದ್ರಾ ನದಿಗೆ ಅಡ್ಡಲಾಗಿ ಲಕ್ಕವಳ್ಳಿ ಮತ್ತು ಸಕ್ಕರೆಬೈಲು ಬಳಿ ತುಂಗೆಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟುವ ಅವಕಾಶ ಕೊಡಲಾಯಿತು. ಹೊಸಪೇಟೆಯ ಬಳಿ ತುಂಗಭದ್ರೆಗೆ ಮದ್ರಾಸು ಮತ್ತು ಹೈದರಾಬಾದ್ ಸರ್ಕಾರಗಳು ಸಹಕರಿಸಿ ಕಟ್ಟತಕ್ಕದ್ದು ಎಂಬ ಒಪ್ಪಂದ ಆಯಿತು. ಬಲಭಾಗದ ಕಟ್ಟೆಯನ್ನು ಮದ್ರಾಸು ಮತ್ತು ಎಡಭಾಗದ ಕಟ್ಟೆಯನ್ನು ಹೈದರಾಬಾದ್ ಕಟ್ಟತಕ್ಕದ್ದು ಎಂದು ತೀರ್ಮಾನಿಸಲಾಯಿತು. ಕಟ್ಟುವುದಕ್ಕೆ ಮೊದಲೇ ಭಾರತ ಸ್ವಾತಂತ್ರ್ಯವಾದಾಗ ಮತ್ತೆ ಹೊಸ ಒಪ್ಪಂದ ಮಾಡಿಕೊಳ್ಳುವ ಪರಿಸ್ಥಿತಿ ತಲೆದೋರಿತ್ತು. 1947ರಲ್ಲಿ ಭಕ್ತವತ್ಸಲ ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿಯಾದರು. ಅದೇ ಸಮಯದಲ್ಲಿ ಸರ್ ಮಿರ್ಜಾ ಇಸ್ಮೈಲ್ ಹೈದರಾಬಾದ್ನ ದಿವಾನರಾದರು. ಅಣೆಕಟ್ಟಿನ ವಿನ್ಯಾಸವೂ ಸ್ವೀಕೃತವಾಯಿತು. ಕಟ್ಟೆ ಕಟ್ಟಲು ಸಿಮೆಂಟು ಮತ್ತು ಸುರ್ಕಿ ಗಾರೆ ಎರಡರಲ್ಲಿ ಯಾವುದನ್ನು ಬಳಸಬೇಕು ಎನ್ನುವುದರಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿದಂತೆ ಇದನ್ನು ಪಂಚಾಯಿತಿಗೆ ಬಿಡಲು ಒಪ್ಪಿಗೆ ಕೊಟ್ಟಾಗ ವಿಶ್ವೇಶ್ವರಯ್ಯನವರು ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಸುರ್ಕಿ ತಯಾರಿಸಲು ತುಂಬ ಶ್ರಮದಾಯಕವಾದ್ದರಿಂದ ಸಿಮೆಂಟ್ ಬಳಸುವುದು ಸೂಕ್ತವೇ ಹೇಗೆ ಎಂಬ ಚರ್ಚೆ ನಡೀತಾ ಇತ್ತು. ಸುರ್ಕಿಗೆ ಅಗತ್ಯವಾದ ಸುಣ್ಣದ ಕಲ್ಲು, ಇಟ್ಟಿಗೆ, ಸೌದೆ ಮದ್ರಾಸ್ನಲ್ಲಿ ಸಿಗ್ತಾ ಇರಲಿಲ್ಲ. ಹೈದರಾಬಾದ್ನಲ್ಲಿ ಅದು ಸಿಗ್ತಾ ಇತ್ತು. ಈ ಬಗ್ಗೆ ಮದ್ರಾಸ್, ಹೈದರಾಬಾದ್ ಮತ್ತು ವಿಶ್ವೇಶ್ವರಯ್ಯನವರ ಮಧ್ಯೆ ಬಹಳ ವ್ಯಾಪಕವಾದ ಒಂದು ಪತ್ರ ವ್ಯವಹಾರ ನಡೀತಾ ಇತ್ತು. ವಿಶ್ವೇಶ್ವರಯ್ಯನವರು ಸುರ್ಕಿಗಾರಿಗೆ ಬಹಳ ಒಲವು ತೋರಿಸ್ತಾ ಇದ್ರು. ಯಾಕೆ ಎಂಬುದಕ್ಕೆ ಒಂದು ಬಹಳ ಉತ್ತಮವಾದ ಒಂದು ಕಾರಣ ಇತ್ತು. ಯಾಕೆ ಅಂದರೆ ಅದರಿಂದ 16,000 ಕಾರ್ಮಿಕರಿಗೆ ವರ್ಷಾನುಗಟ್ಟಲೆಯ ಕಾಲ ಉದ್ಯೋಗ ಒದಗಿಸಬಹುದಾಗಿತ್ತು. ಹಾಗಾಗಿ ಸುರ್ಕಿಯು ಸಿಮೆಂಟಿನಷ್ಟೇ ಉತ್ತಮವಾಗಿತ್ತು ಅಂತ ಹೇಳಿ ಕೊನೆಗೆ 1 ಪಾಲು ಸುರ್ಕಿ ಹಾಗೂ 4 ಪಾಲು ಸಿಮೆಂಟು ಬಳಸುವ ಸಲಹೆ ಕೊಟ್ಟು ಅದರಂತೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಸರ್ದಾರ್ ಪಟೇಲರ ಸಹೋದರ ವಿಠಲಭಾಯ್ ಪಟೇಲರು ಬೊಂಬಾಯಿಯ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿದ್ದರು. ಆದಾಯ ವೆಚ್ಚ ಸರಿದೂಗಿಸಿ ಆಡಳಿತ ದಕ್ಷತೆಯನ್ನು ಹೆಚ್ಚಿಸಲು 1924ರಲ್ಲಿ ವಿಶ್ವೇಶ್ವರಯ್ಯನವರನ್ನು ಏಕೈಕ ಸಲಹೆಗಾರನನ್ನಾಗಿ ನೇಮಿಸಿಕೊಂಡವರು ಅವರು. ಹೀಗೆ ಅನೇಕ ಕೇಂದ್ರ ಶಾಸನ ಸಭೆಯ ಕೋರಿಕೆಯಂತೆ ಭಾರತದ ಆರ್ಥಿಕ ಸ್ಥಿತಿಗತಿ ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ 1924ರಲ್ಲಿ ವಿಶ್ವೇಶ್ವರಯ್ಯನವರು ಕಾರ್ಯನಿರ್ವಹಣೆ ವರದಿ ಸಲ್ಲಿಸಿದರು. ಇಂಜಿನಿಯರಿಂಗ್ ತಜ್ಞರಾಗಿದ್ದ ಇವರನ್ನು ಆರ್ಥಿಕ ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ ಭಾರತ ಸರ್ಕಾರ ನೇಮಿಸಿದ್ದು ಇವರ ವಿಶಾಲ ಜ್ಞಾನಕ್ಕೆ ಒಂದು ಮನ್ನಣೆ ದೊರಕಿತಂತಾಗಿತ್ತು. ಹಾಗೆಯೇ ವಿಶ್ವೇಶ್ವರಯ್ಯನವರು ನವದೆಹಲಿಯ ನಿರ್ಮಾಣ ವೆಚ್ಚ ವಿಚಾರಣಾ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ವಿಶ್ವೇಶ್ವರಯ್ಯನವರ ಸಾಧನೆಗಳು, ದೇಶಕ್ಕೆ ಕೊಟ್ಟ ಕೊಡುಗೆಗಳು, ಕಾರ್ಯದಕ್ಷತೆ, ಇವರ ವೈಖರಿ, ಸಮರ್ಪಣಾ ಭಾವ ಇದನ್ನು ಹೇಳ್ಕೊಳ್ತಾ ಹೋಗ್ತು ಅಂತಂದರೆ ಇಡೀ ದಿನ ಇವರ ಕಥೆಯನ್ನು ಪ್ರೇರಣಾತ್ಮಕವಾಗಿ ಹೇಳ್ತಾನೇ ಹೋಗಬಹುದು, ನೀವು ಕೇಳ್ತಾನೇ ಹೋಗಬಹುದು. ಇದು ಖಂಡಿತ ಅತಿಶಯೋಕ್ತಿಯಲ್ಲ. ಅಷ್ಟು ಸಾಧನೆಗಳು ನಮ್ಮ ಸರ್ ಎಂ ವಿ ಅವರ ಜೀವನ ಚರಿತ್ರೆಯಲ್ಲಿ ಅಡಗಿದೆ. ಹೀಗಾಗಿ ಅದನ್ನು ಗುರುತಿಸಿ ಅನಪೇಕ್ಷಿತವಾಗಿ ಅವರಿಗೆ ದೊರೆತ ಬಿರುದು ಬಾವಲಿಗಳು, ಪುರಸ್ಕಾರಗಳು ಇದಕ್ಕೆ ಸಾಕ್ಷಿ. ವಿದ್ಯಾರ್ಥಿ ದೆಸೆಯಲ್ಲಿ ಹಲವಾರು ಪದಕಗಳು ಅವರಿಗೆ ಬಂದಿವೆ. ಬ್ರಿಟಿಷ್ ಪ್ರಭುತ್ವದಿಂದ CPI ಹಾಗೂ KCIE ಬಿರುದು ಹಾಗೂ ಕಲ್ಕತ್ತಾ, ಪಾಟ್ನಾ, ಅಲಹಾಬಾದ್, ಜಾದವಪುರ, ಬಾಂಬೆ, ದುರಾಣ್ಯ, ಆಂಧ್ರ, ಮೈಸೂರು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಪದವಿ ಹಾಗೂ ಡಾಕ್ಟರೇಟ್ ಪದವಿಗಳು ಕೂಡ ಇವರಿಗೆ ಸಂದಿವೆ. ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನ, ಗೌರವ, ಪದಾಧಿಕಾರಗಳು ಇವರಿಗೆ ದೊರೆತಿವೆ. ವಿಶ್ವೇಶ್ವರಯ್ಯನವರು ತಮ್ಮ ಸೋದರ ಸಂಬಂಧಿಗಳಿಗೆ ಅವರ ಅರ್ಹತೆ ಇಲ್ಲದಿದ್ದರೆ ಎಂದೂ ಅವರನ್ನು ಶಿಫಾರಸು ಮಾಡಿ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ಕೊಡಿಸಲಿಲ್ಲ. ಬಡತನದಲ್ಲಿದ್ದ ಬಂಧುಗಳಿಗೆ ಪ್ರತಿ ತಿಂಗಳು ತಮ್ಮ ವೇತನದಿಂದ ನಿರ್ದಿಷ್ಟ ಮೊತ್ತದ ಹಣ ಕಳಿಸ್ಕೊಡ್ತಾ ಇದ್ರು. ನಿವೃತ್ತರಾದ ಮೇಲೂ ಕೂಡ ತನಗೆ ಅಗತ್ಯವಾದ ಸ್ವಲ್ಪ ಭಾಗ ಇಟ್ಕೊಂಡು ಉಳಿದಿದ್ದ ಹಣವನ್ನೆಲ್ಲ ಬಂಧುಗಳಿಗೆ ಹಂಚಿಬಿಡ್ತಾ ಇದ್ರು. ಉಯಿಲು ಪತ್ರದಲ್ಲಿ ದೀರ್ಘಕಾಲ ತಮ್ಮ ಸೇವಕರಾಗಿದ್ದವರಿಗೆ ಸ್ವಲ್ಪ ಹಣ ಕೊಡುವಂತೆ ಬರೆದಿದ್ರು. 1946ರಲ್ಲಿ ಒಮ್ಮೆ ವಿಶ್ವೇಶ್ವರಯ್ಯನವರು ಅಮೆರಿಕಾಗೆ ಹೋಗಿದ್ದಾಗ ಒಂದು ಬಹಳ ಕುತೂಹಲಕಾರಿ ಘಟನೆ ನಡೆಯಿತು. ಅದೇನಪ್ಪ ಅಂದರೆ ಆಗ ಅವರಿಗೆ 86 ವರ್ಷ, 1946. ಒಂದು ಕಾರ್ಖಾನೆಯನ್ನು ನೋಡಲು ಅವರು ಅಮೆರಿಕಾಗೆ ಹೋದರು. ಅಲ್ಲಿ 75 ಅಡಿಗಳ ಉಕ್ಕಿನ ಏಣಿಯನ್ನು ಹತ್ತಬೇಕಾಗಿತ್ತು. ಅವರ ಜೊತೆಯಲ್ಲಿದ್ದ ಅವರಿಗಿಂತ ಚಿಕ್ಕ ವಯಸ್ಸಿನವರೇ ಆ ಉಕ್ಕಿನ ಏಣಿಯನ್ನು ಹತ್ತಲು ಹೆದರಿದಾಗ ವಿಶ್ವೇಶ್ವರಯ್ಯನವರು ಲೀಲಾಜಲವಾಗಿ ಹತ್ತಿದ್ರಂತೆ. ಇದು ವರದಿಯಾಗಿದೆ.
ಅವರ ನೆಂಟರೊಬ್ಬರು ಅಮೆರಿಕಾಗೆ ಹೊರಟಾಗ ಆಗ ವಿಶ್ವೇಶ್ವರಯ್ಯನವರಿಗೆ 90 ವರ್ಷ ಆಗಿತ್ತು. ಇದು ಮತ್ತೊಂದು ಘಟನೆ. ಅಮೆರಿಕಾದಿಂದ ನಿಮಗೆ ಏನು ತಂದು ಕೊಡಲಿ ಅಂತ ಅವರು ಕೇಳಿದಾಗ ಇತ್ತೀಚೆಗೆ ಪ್ರಕಟವಾದ ಒಳ್ಳೆಯ ಇಂಗ್ಲಿಷ್ ನಿಘಂಟನ್ನು ತಂದುಕೊಡಿ ಅಂತ ಹೇಳಿದ್ರಂತೆ ನಮ್ಮ ಸರ್ ಎಂ ವಿ ಅವರು. ವಯಸ್ಸು ಒಂದು ಕೇವಲ ಅಂಕಿ ಮಾತ್ರ ಎಂಬ ಹೇಳಿಕೆಗೆ ಕೆಲವು ಘಟನೆಗಳು ಸಾಕ್ಷಿ. ಇದೇ ನಮ್ಮ ಸರ್ ಎಂ ವಿ ಅವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವ ಘಟನೆಗಳು. ನಾನು ಹೇಳಿದಂತೆ ಅವರ ಕಾರ್ಯತತ್ಪರತೆ, ಉತ್ಸಾಹ, ಸಮರ್ಪಣಾ ಭಾವ ಪದಗಳಲ್ಲಿ ಮಂಡಿಸೋದು ಬಹಳ ಕಷ್ಟ. ಅವರ ಬದ್ಧತೆ ಹಾಗೂ ಅದಮ್ಯ ಕೊಡುಗೆಗಳಿಗೆ ಮೆಚ್ಚಿ 1955 ಭಾರತದ ರಾಷ್ಟ್ರಪತಿಗಳು ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. 1960 ಅವರಿಗೆ 100 ವರ್ಷ ತುಂಬಿದಾಗ ಭಾರತದಾದ್ಯಂತ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಅವರ ಗೌರವಾರ್ಥ ಭಾರತದ ಅಂಚೆ ಚೀಟಿ ಇಲಾಖೆ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ನಿಮ್ಮ ದೀರ್ಘಾಯುಸ್ಸಿನ ಗುಟ್ಟೇನು ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಕಷ್ಟಪಟ್ಟು ಕೆಲಸ ಮಾಡುವುದು, ಎಲ್ಲ ಅಭ್ಯಾಸಗಳಲ್ಲಿ ಶಿಸ್ತು, ಅತಿ ಭೋಗವಿಲ್ಲದ ಬದುಕು, ತೃಪ್ತಿ, ಮನಸ್ಸಿನ ಪ್ರಸನ್ನತೆ ಇದಕ್ಕೆ ಸಾಕ್ಷಿ ಅಂತ ಹೇಳಿದರು. ಇನ್ನೊಬ್ಬ ಪತ್ರಕರ್ತ ನಿಮಗೆ ಇನ್ನೂ 50 ವರ್ಷ ಆಯಸ್ಸು ಇದ್ದರೆ ಹೇಗೆ ವಿನಿಯೋಗಿಸ್ತೀರಿ ಅಂತ ಕೇಳಿದಾಗ ವಿಶ್ವೇಶ್ವರಯ್ಯನವರು ಉತ್ತರಿಸಿದ್ರಂತೆ, ಶಿಕ್ಷಣ ಮತ್ತು ಕೈಗಾರಿಕೆಗಳಲ್ಲಿ ಇನ್ನೂ ಸಾಕಷ್ಟು ಮಾಡೋದಿದೆ, ಅದಕ್ಕೆ ನನ್ನ ಬದುಕು ಮುಡಿಪು ಅಂತ ಹೇಳಿದ್ರಂತೆ. ವಿಶ್ವೇಶ್ವರಯ್ಯನವರು ಸದಾ ತಮ್ಮ ಸುತ್ತಲಿನ ಜನರ ಬದುಕನ್ನು ಉತ್ತಮ ಹೇಗೆ ಗೊಳಿಸಬಹುದು ಅಂತ ಚಿಂತೆ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ದುಡಿದವರು, ಅತ್ಯಂತ ಪ್ರಾಮಾಣಿಕವಾಗಿ ಬದುಕಿದವರು. ವಿದ್ಯಾರ್ಥಿಗಳಿಗೆ ಅವರು ಈ ರೀತಿ ಒಂದು ಕಿವಿಮಾತು ಹೇಳ್ತಾ ಇದ್ರಂತೆ, ನಿಮ್ಮ ನಡತೆಗಾಗಿ ಒಂದು ನೇರ ಗೆರೆ ಎಳೆಯಿರಿ. ಇತರ ಜನರ ಸೊಟ್ಟಪಟ್ಟ ಗೆರೆಗಳನ್ನು ಗಮನಿಸದೆ ನೀವು ಕಟ್ಟುನಿಟ್ಟಾಗಿ ನೇರ ಗೆರೆಯ ಮೇಲೇ ನಡೀರಿ. ಹಾಗೆಯೇ ಇನ್ನೊಮ್ಮೆ ಹೇಳ್ತಾ ಇದ್ರು, ನಿಮ್ಮ ಕೆಲಸ ರೈಲ್ವೆ ನಿಲ್ದಾಣದಲ್ಲಿ ಕಸ ಗುಡಿಸುವುದಾದರೂ ಕಸ ಗುಡಿಸುವಾಗ ಪ್ರಪಂಚದಲ್ಲಿ ಇದಕ್ಕಿಂತ ಉತ್ತಮ ಕೆಲಸವಿಲ್ಲ ಎಂದು ಭಾವಿಸಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಆಗ ಮಾತ್ರ ನೀವು ಮೇಲ್ ಬರಲು ಸಾಧ್ಯ ಅಂತ ಸಂಬೋಧಿಸುತ್ತಿದ್ರಂತೆ. 1962 ಏಪ್ರಿಲ್ 14 ವಿಶ್ವೇಶ್ವರಯ್ಯನವರು ತಮ್ಮ 102 ವಯಸ್ಸಿನಲ್ಲಿ ನಿಧನರಾದರು. ಭಾರತ ದೇಶ ಕಂಡ ಅತಿ ವಿಶೇಷ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ಸರ್ ಎಂ ವಿ ಅವರು. ದೇಶದ ಅಣೆಕಟ್ಟಿನಿಂದ ಹಿಡಿದು ನೀರು ಸರಬರಾಜು, ರೈತರ ಹಿತಾಸಕ್ತಿ, ನಗರ ಯೋಜನೆ, ಕೈಗಾರಿಕಾ ಅಭಿವೃದ್ಧಿ, ವಿದ್ಯುಚ್ಛಕ್ತಿ ಉತ್ಪಾದನೆ, ಶಿಕ್ಷಣ ನೀತಿ, ತಂತ್ರಜ್ಞಾನ ಅಳವಡಿಕೆ ಮುಂದಾಲೋಚಿಸುವ ಸಾಮರ್ಥ್ಯವುಳ್ಳ ಅತಿ ಬುದ್ಧಿವಂತ ಹಾಗೂ ಅತಿ ಸರಳ ವ್ಯಕ್ತಿ ನಮ್ಮ ವಿಶ್ವೇಶ್ವರಯ್ಯನವರು. ನಿಜಕ್ಕೂ ಭಾರತದ ರತ್ನ ಸರ್ ಎಂ ವಿ. ಅವರ ಕತೆ ಸ್ಫೂರ್ತಿಯುತವಾದದ್ದು, ಅವರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ, ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿ. ಆ ಚಂದ್ರಾರ್ಕ ಎಂಬ ಅನ್ವರ್ಥವೇ ನಮ್ಮ ವಿಶ್ವೇಶ್ವರಯ್ಯನವರು.